ನಿಖಿಲ್ ಕುಮಾರಸ್ವಾಮಿ ನಟನೆಯ ಚಿತ್ರಕ್ಕೆ ಪೈರಸಿ ಕಾಟ ಶುರುವಾಗಿದೆ. ನಿಖಿಲ್ ನಟನೆಯ ರೈಡರ್ ಚಿತ್ರದ ಬೆನ್ನತ್ತಿದೆ ಪೈರಸಿ ಭೂತ. ಎರಡೇ ದಿನಕ್ಕೆ ಪೈರಸಿ ಆಗಿರುವುದಕ್ಕೆ ಚಿತ್ರತಂಡ ಬೇಸರ ವ್ಯಕ್ತಪಡಿಸಿದೆ. ತಮಿಳು ರಾಕರ್ಸ್ ನಿಂದ ರೈಡರ್ ಸಿನಿಮಾವನ್ನ ಪೈರಸಿ ಮಾಡಲಾಗಿದೆ. ರೈಡರ್ ಚಿತ್ರದ ನಿರ್ಮಾಪಕ ಲಹರಿ ವೇಲು ಈ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಚಿತ್ರ ಬಿಡುಗಡೆಯಾಗಿ ಎರಡೇ ದಿನಕ್ಕೆ ಪೈರಸಿ ಆಗಿರೋದು ಚಿತ್ರತಂಡಕ್ಕೆ ಸಹಜವಾಗಿ ಬೇಸರವನ್ನ ತಂದಿದೆ. ಈ ಬಗ್ಗೆ ಲಹರಿ ವೇಲು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರಿಲೀಸ್ ಆಗಿ ಎರಡೇ ದಿನಕ್ಕೆ ರೈಡರ್ ಚಿತ್ರ ಪೈರಸಿ ಆಗಿದೆ. ತಮಿಳು ರಾಕರ್ಸ್ ನಿಂದ ರೈಡರ್ ಸಿನಿಮಾವನ್ನ ಪೈರಸಿ ಮಾಡಲಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅಭಿನಯದ ರೈಡರ್ ಚಿತ್ರ ಬಿಡುಗಡೆಯಾಗಿ ಕೇವಲ ಎರಡು ದಿನಗಳಷ್ಟೇ ಕಳೆದಿದೆ. ಎರಡೇ ದಿನದಲ್ಲಿ ಚಿತ್ರ ಪೈರಸಿ ಆಗಿದ್ದು ತಮಿಳು ರಾಕರ್ಸ್ ರಿಂದ ಪೈರಸಿಯನ್ನ ಮಾಡಲಾಗಿದೆ. ಈ ಬಗ್ಗೆ ಚಿತ್ರತಂಡ ಬೇಸರವನ್ನ ಹೊರಹಾಕ್ತಾ ಇದೆ. ಚಿತ್ರ ರಿಲೀಸ್ ಆಗಿ ಎರಡೇ ದಿನಕ್ಕೆ ಈ ರೀತಿಯಾಗಿ ಆದರೆ ಚಿತ್ರಮಂದಿರಗಳತ್ತ ಬರುವ ಪ್ರೇಕ್ಷಕರ ಸಂಖ್ಯೆ ಕುಸಿದು ಹೋಗುತ್ತೆ. ಅದರಲ್ಲೂ ಕೂಡ ಹೇಳಿ ಕೇಳಿ ಕೋವಿಡ್ನ ನಂತರದಲ್ಲಿ ಚಿತ್ರಗಳು ಬಿಡುಗಡೆ ಆಗ್ತಾ ಇರೋದೇ ಸಾಕಷ್ಟು ಕಷ್ಟದ ಸಂದರ್ಭದಲ್ಲಿ. ಅಂಥದ್ರಲ್ಲೂ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರನ್ನ ಕರೆತರೋಕೆ ಇಡೀ ಚಿತ್ರತಂಡ ಇನ್ನಿಲ್ಲದ ಸರ್ಕಸ್ಗಳನ್ನ ಮಾಡ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಕೇವಲ ಎರಡೇ ದಿನಕ್ಕೆ ಚಿತ್ರ ಪೈರಸಿ ಆಗಿರೋದು ಇಡೀ ಚಿತ್ರತಂಡಕ್ಕೆ ಬೇಸರವನ್ನ ತರಿಸಿದೆ. ಅದರಲ್ಲೂ ಚಿತ್ರದ ನಿರ್ಮಾಪಕ ಲಹರಿ ವೇಲು ಈ ಬಗ್ಗೆ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಚಿತ್ರದ ನಿರ್ಮಾಪಕರಾದ ಲಹರಿ ವೇಲು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ಅಮ್ಮ ನಮಸ್ಕಾರ. ಅಮ್ಮ ನಮಸ್ಕಾರ. ಸರ್, ಸಾಕಷ್ಟು ವರ್ಷಗಳಿಂದಲೇ ಪೈರಸಿ ವಿರುದ್ಧವಾಗಿ ಇಡೀ ಚಿತ್ರರಂಗ ಹೋರಾಡ್ತಾ ಇದೆ, ಆದರೂ ಅದಕ್ಕೊಂದು ಫುಲ್ ಸ್ಟಾಪ್ ಹಾಕ್ಲಿಕ್ಕೆ ಸಾಧ್ಯವಾಗ್ತಿಲ್ಲ. ಕೇವಲ ಎರಡು ದಿನ ಆಗಿದೆ ಚಿತ್ರ ರಿಲೀಸ್ ಆಗಿ, ಆಲ್ರೆಡಿ ಈ ರೀತಿ ಆಗಿದೆ. ಸಿನಿಮಾ ಇಡೀ ಕರ್ನಾಟಕದಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಒಂದು ಸಿನಿಮಾ ಹಿಟ್ ಆಗ್ಬೇಕು ಅಂತಂದ್ರೆ ಒಬ್ಬ ನಿರ್ಮಾಪಕ ಬಹಳ ಕಷ್ಟಪಟ್ಟಿರ್ತಾನೆ. ಎಷ್ಟು ಕಷ್ಟಪಟ್ಟಿರ್ತಾನೆ ಅಂದ್ರೆ ಮನೆ ಮಠ ಮಾರ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ. ಎಷ್ಟೋ ಜನ ಮನೆ ಮಠ ಮಾರ್ಕೊಂಡು ಬೀದಿಗೆ ಬಂದ್ಬಿಟ್ಟಿದ್ದಾರೆ ಸಿನಿಮಾ ಹಿಟ್ ಆಗಿದೆ. ಒಂದು ಸಿನಿಮಾ ಹಿಟ್ ಆದಾಗ ಇಮಿಡಿಯೇಟ್ ಆಗಿ ತಮಿಳ್ ರೈಡರ್ಸ್ ಅಂದ್ಬಿಟ್ಟು ಈ ವೆಬ್ಸೈಟ್ ಅವರು ಯಾವುದೇ ಸಿನಿಮಾ ಆಗಿರಲಿ, ಅದು ಎಸ್ಪೆಷಲಿ ಕನ್ನಡ ಸಿನಿಮಾಗಳು, ಇಮಿಡಿಯೇಟ್ ಆಗಿ ಅವ್ರ ವೆಬ್ಸೈಟ್ ಅಲ್ಲಿ ಹಾಕಿ ಥ್ರೂಔಟ್ ವರ್ಲ್ಡ್ ಪೈರಸಿ ಮಾಡ್ತಾರೆ ಅಂತಂದ್ರೆ ಇದು ಯಾವ ರೀತಿ ನಮ್ಮ ನಿರ್ಮಾಪಕ ಬದುಕಲಿಕ್ಕೆ ಆಗುತ್ತೆ? ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಇದೇ ರೀತಿ ಆಗ್ತಾ ಇತ್ತು ಅಂದ್ರೆ ನಿರ್ಮಾಪಕ ನೇಣ ಹಾಕೊಂಡು ಸಾಯ್ಬೇಕಾಗುತ್ತೆ. ಇದಕ್ಕೆ ಇಮಿಡಿಯೇಟ್ ಆಗಿ ಹೋಮ್ ಮಿನಿಸ್ಟರ್ನ ಮೀಟ್ ಮಾಡ್ತಾ ಇದ್ದೀನಮ್ಮ, ಮತ್ತೆ ಪೊಲೀಸ್ ಕಮಿಷನರ್ನ, ಸೈಬರ್ ಕ್ರೈಮ್ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟು ಇದಕ್ಕೆ ಅಂತ್ಯ ಹಾಡ್ಲೇಬೇಕಮ್ಮ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ತದೆ. ನಿಜ ನೋಡಿ, ಬಹುಶಃ ಇಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಪೈರಸಿ ವಿರುದ್ಧವಾಗಿ ಕಠಿಣ ಕಾನೂನುಗಳು ಬರಲೇಬೇಕಾದ ಅನಿವಾರ್ಯತೆ ಇದೆ ಅನ್ಸುತ್ತೆ. ಈಗ ಕಂಪ್ಲೇಂಟ್ ಆಗುತ್ತೆ, ಆ ನಂತರದಲ್ಲಿ ಏನೋ ಒಂದು ಆಕ್ಷನ್ ಆಗುತ್ತೆ, ಆದ್ರೆ ಮತ್ತೆ ಮತ್ತೆ ರಿಪೀಟೇಟಿವ್ಲಿ ಈ ರೀತಿಯಾಗಿ ಆಗ್ತಾ ಇರೋದು, ಈಗ ಬದಲಾವಣೆ ತರಲೇಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳಿ ಕಾನೂನಲ್ಲಿ. ಅಮ್ಮ ಖಂಡಿತ, ಅಮ್ಮ ಗೂಂಡಾ ಕಾಯ್ದೆ ಅಂತನ್ಬಿಟ್ಟು ಇಂಡಿಯನ್ ಕಾಪಿರೈಟ್ ಆಕ್ಟ್ ಅಲ್ಲಿ ಇದೆ, ಅದನ್ನ ಇಲ್ಲಿ ಇಂಪ್ಲಿಮೆಂಟೇಶನ್ ಮಾಡಿದ್ದಾರೆ, ಬಟ್ ಆಕ್ಟಿವ್ ಆಗಿಲ್ಲ. ಇದನ್ನ ಇನ್ಕ್ಲೂಡಿಂಗ್ ನಮ್ಗೆ ಆಡಿಯೋ ಕ್ಯಾಸೆಟ್ ಪೈರಸಿ ಆಗುವಾಗ ನಾವು ಸುಮಾರು 40 ವರ್ಷಗಳಿಂದ 500 ಕೇಸ್ ಅನ್ನ ಪೈರಸಿ ರೈಡ್ ಮಾಡಿದ್ದೀರಿ, ಆದ್ರೂ ಕೂಡ ಒಂದು ಕೂಡ ಕನ್ವಿಕ್ಷನ್ ಅಂತ ಆಗಿಲ್ಲ. ಕನ್ವಿಕ್ಷನ್ ಯಾವತ್ ತಂಗ ಆಗೋದಿಲ್ವೋ, ಇವ್ರಿಗೆ ಉಗ್ರ ಶಿಕ್ಷೆ ಯಾವತ್ ಆಗೋದಿಲ್ವೋ, ಅಲ್ತಂಕ ಖಂಡಿತ ಈ ಪೈರಸಿಗೆ ಅಂತ್ಯ ಆಡೋಕ್ ಆಗೋದಿಲ್ಲಮ್ಮ. ನಿಜ ನಿಜ. ಈ ಪೈರಸಿ ಹೇಳಿ ಹೇಳಿ ಸರ್. ಪೈರಸಿ ಅಂತ್ಯ ಆಗ್ಬೇಕು ಅಂತಂದ್ರೆ ಇದು ಮೂಲವನ್ನ ಹಿಡಿದು ಅವ್ರು ಸರಿಯಾಗಿ ಪಾಠ ಕಲಿಸ್ಬೇಕಾಗ್ತದೆ ಕಾನೂನು ಪ್ರಕಾರ. ಅದು ಅದು ಮೂಲ ಹಿಡಿಯೋದೇ ಅಷ್ಟು ದೊಡ್ಡ ಕೆಲಸ ಏನಿಲ್ಲಮ್ಮ, ಖಂಡಿತ ಮಾಡ್ಬೋದು. ಇವ್ರು ಎಲ್ಲಿ ಅಪ್ಲೋಡ್ ಮಾಡ್ತಾರೆ ಅಂದ್ಬಿಟ್ಟು ಸೈಬರ್ ಕ್ರೈಮ್ ಅಲ್ಲಿ ಕರೆಕ್ಟ್ ಆಗಿ ಕಂಡಿಡಿದ್ರೆ ಈ ಯಾರು ಮಾಡ್ತಾರೋ ಸಿಕ್ಕಾಕೊಂತಾರೆ. ನಿಜ ನಿಜ. ಇಲ್ಲ ಅಂದ್ರೆ ನಿರ್ಮಾಪಕರು ಒಬ್ರು ಒಂದು ಚೂರು ಕೂಡ ಉಳಿಗಾಲ ಇಲ್ಲಮ್ಮ. ಮೊದ್ಲೇ ಕೊರೋನಾ ಬಂದ್ಬಿಟ್ಟು ಸಿನಿಮಾಗಳು ಮಾಡಿ ಎಲ್ಲ ಇಟ್ಕೊಂಡು ಇಂಟ್ರೆಸ್ಟ್ ಕಟ್ಟೋಕಾಗದೆ ಎಷ್ಟು ನಿರ್ಮಾಪಕರು ಎಷ್ಟು ತೊಂದರೆಯಲ್ಲಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ನಿಜ ನಿಜ. ಈಗ ಈ ಇತ್ತೀಚೆಗೆ ಸ್ವಲ್ಪ ಏನೋ ಥಿಯೇಟರ್ ಗಳಲ್ಲಿ ಸಿನಿಮಾ ಬರ್ತಾ ಇದೆ ಅಂದ್ರೆ ಯಶಸ್ವಿ ಆಗ್ತಾ ಇದೆ ಅನ್ನುವಾಗ ಈ ಪೆಡಂಬೂತ ಪೈರಸಿ ಅನ್ನೋ ಪೆಡಂಬೂತ, ನಾನು ಇವತ್ತು ನಿಜವಾಗ್ಲು ಪ್ರಥಮ ಫೋನ್ ಮಾಡಿದಾಗ ನಟರು, ಸರ್ ನೀವು ನೋಡಿದ್ರ ಪೈರಸಿ ಬಂದಿದೆ ಅನ್ಬಿಟ್ಟು ಲಿಂಕ್ ಕಳಿಸ್ತು, ನಾನು ಶಾಕ್ ಆಗ್ಬಿಟ್ಟೆ. ಅದು ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ ಅದು ತಮಿಳ್ ಬ್ಲಾಸ್ಟರ್ ಕ್ಲಬ್ ಅಂತೆ ಹೆಸರು ನೋಡಿ ಅಮ್ಮ ಹೆಂಗಿದೆ, ಅವ್ರು ಶ್ರೀಲಂಕಾಯಿಂದ ಆಗ್ತಾ ಇದಾರೋ ಯುಕೆ ಇಂದ ಅಪ್ಲೋಡ್ ಮಾಡ್ತಾ ಇದಾರೋ ಎಲ್ಲಿಂದ ಮಾಡ್ತಾ ಇದಾರೋ ಗೊತ್ತಿಲ್ಲ, ಬಟ್ ಅದಕ್ಕೆ ಖಂಡಿತ ಕಂಡಿಡಿಬಹುದಮ್ಮ, ಹಿಡಿಯೋಕ್ ಆಗಲ್ಲ ಅಂತಿಲ್ಲ. ಇದಕ್ಕೆ ನಾಂದಿ ಆಡ್ಲೇಬೇಕಮ್ಮ, ನಾಂದಿ ಆಡ್ಲೇಬೇಕು. ನಾವಂತೂ ಬಿಡೋದಿಲ್ಲ, ಅವ್ರ ಹಿಂದೆ ಬಿದ್ದೇ ಬೀಳ್ತೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ 100% ನಮ್ಗೆ ಸಾಥ್ ಕೊಡ್ತಾರೆ,
ನಿಜ ನಿಜ. ಬಹುಶಃ ಲಹರಿ ವೇಲು ಅವರೇ ನೋಡಿ, ಇಡೀ ಚಿತ್ರರಂಗ ಮತ್ತೆ ಇದ್ರ ಈ ವಿಚಾರಕ್ಕೆ ಒಗ್ಗಟ್ಟಿನಿಂದ ಹೋರಾಡೋ ಅನಿವಾರ್ಯತೆ ಕೂಡ ಇದೆಯಾ ಅಂತೇಳಿ. ಯಾಕಂತಂದ್ರೆ ಕೇವಲ ಒಂದು ಚಿತ್ರ ಪೈರಸಿ ಆಯ್ತು, ಆ ಒಬ್ಬ ನಿರ್ಮಾಪಕ ಹೋರಾಡೋದು, ಇದು ಪ್ರತಿ ಬಾರಿ ರಿಪೀಟ್ ಆಗ್ತಾ ಇದ್ರೆ ಇಡೀ ಚಿತ್ರರಂಗಕ್ಕೇನೆ ಹಾರ್ಮ್ ಇದು. ಸೊ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಿದಕ್ಕೊಂದು ಅಂತ್ಯ, ನೀವು ಹೇಳ್ದಾಗೆ ಒಂದು ಲಾಜಿಕಲ್ ಎಂಡ್ ತರೋತ್ತ ಪ್ರಯತ್ನ ಮಾಡೋ ಅನಿವಾರ್ಯತೆ ಕೂಡ ಇದೆಯಾ ಅಂತ ಹೇಳಿ. ಸತ್ಯವಾದ ಮಾತಮ್ಮ, ಎಲ್ಲಾ ನಟರು ನಟಿಯರು ಲಹರಿ ವೇಲು ಸರ್ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.